ಪಶ್ಚಿಮ ವಾಯುವ್ಯದಿಂದ ಎಂಟ್ರೆನ್ಸ್, ಅಂದರೆ ವೆಸ್ಟ್ ನಾರ್ತ್ದಿಂದ ಎಂಟ್ರೆನ್ಸ್. ಇದು ತ್ರೀ ಸ್ಟೆಪ್ಸ್ ಇದೆ ನೋಡಿ, 1 2 3 ಲಾಭಕ್ಕೆ ಇದೆ ನೋಡಿ. ಇದು ಉತ್ತರ ವಾಯುವ್ಯ, ನಾರ್ತನ್ ನಾರ್ತ್ ವೆಸ್ಟು ನೋಡ್ಕೊಳ್ಳಿ. ವೆಸ್ಟರ್ನ್ ನಾರ್ತ್ ವೆಸ್ಟಿಂದ ಎಂಟರ್ ಆಗಿ ನಾರ್ತನ್ ನಾರ್ತ್ ವೆಸ್ಟಲ್ಲಿ ಮೀಡಿಯಂ ವೆಯ್ಟ್ ಇರಬೇಕು, ಅಂದರೆ ಒಂದು ಒಂದು ಮಟ್ಟದ ವೆಯ್ಟ್ಸನ್ನು ಇಡಬೇಕು. ಅದು ಈಶಾನ್ಯ, ಬಸವಣ್ಣನ ಫೋಟೋ ಕಾಣಿಸ್ತಿರೋದು ಪೂರ್ವ ಈಶಾನ್ಯ, ಗಡಿಯಾರ ಇರೋದು ಉತ್ತರ ಈಶಾನ್ಯ ನೋಡಿ. ಎರಡು ಖಾಲಿ ಇದೆ, ಹಗುರ ಇದೆ, ಬೆಳಕಿದೆ. ಇದು ನೋಡಿ ಪೂರ್ವ, ಮತ್ತು ಪೂರ್ವದ ಆಗ್ನೇಯದ ಕಡೆ ದಿಕ್ಕು ನೋಡಿ. ಆಗ್ನೇಯ ಮತ್ತು ಆ ಬಕೆಟ್ಸ್ ಮೇಲೆ ಕಾಣ್ತಿರೋದೆಲ್ಲ ದಕ್ಷಿಣ ಆಗ್ನೇಯ. ಇಲ್ಲಿ ಮೀಡಿಯಂ ಹೆವಿ ವೆಯ್ಟ್ಸು, ಅಂದರೆ ತೂಕಗಳಲ್ಲಿ ಹೆಚ್ಚು ಬ್ಯಾಲೆನ್ಸ್ ಮಾಡ್ಬೋದು ಅಂತ. ನಾವು ದಕ್ಷಿಣ ದಿಕ್ಕಿನಿಂದ ನೈಋತ್ಯ ಕಡೆ ಹೋಗ್ತದೆ, ನೀವೆಲ್ಲ ತಪ್ಪಾಗಿ ತಿಳ್ಕೊತಿರಲ್ಲ ಕುಬೇರ ಮೂಲೆ ಅಂತ. ಆ ಥರ ಇದು ನೋಡಿ ನೈಋತ್ಯ. ಇಲ್ಲಿ ಹೆವಿ ವೆಯ್ಟ್ಸ್ ಇರಬೇಕು, ತೂಕದ ಮೇಲೆ ತೂಕ ಜಾಸ್ತಿ ಇಡಬೇಕು, ಹೆಚ್ಚು ಭಾರ, ಡಾರ್ಕ್ ಇರಬೇಕು, ಕತ್ತಲಿರಬೇಕು, ಕವರ್ ಆಗಿರಬೇಕು. ಇದು ಈ ಥರ ಇದನ್ನು ಮಾಡಿದ್ದೇವೆ ನೋಡಿ. ಇದನ್ನು ಮಾಡಿದ್ವಿ ನೋಡಿ. ವೆಸ್ಟ್ ಸೈಡ್, ಇದು ವೆಸ್ಟ್ ಸೈಡ್ ರೋಲಿಂಗ್ ಶಟರ್ ಎರಡಿತ್ತು, ಈ ಕಡೆ ಇರೋ ರೋಲಿಂಗ್ ಶಟರ್ ಮುಚ್ಚಿದ್ದೇವೆ ನೋಡಿ. ಅವರು ಪೂರ್ವಕ್ಕೂ ಮುಖ ಮಾಡ್ಬೋದು, ಉತ್ತರಕ್ಕೂ ಮುಖ ಮಾಡಿ ಕ್ಯಾಬಿನ್ ಮಾಡಿದರೆ ಇಲ್ಲಿ ಕೂತ್ಕೊಂಡಾಗ ಕಳ್ಳತನ ಆಗೋದಿಲ್ಲ, ವಾಸ್ತುಬದ್ಧತೆ ಇರುತ್ತೆ, ಸಮತೋಲನದ ವ್ಯಾಪಾರ ಆಗುತ್ತೆ, ಯಾರು ಸಾಲ ತೊಗೊಂಡೋಗೋದಿಲ್ಲ, ಮತ್ತು ನಾವು ಸಾಲ ಕೇಳುವಂಥ ಪ್ರಮೇಯ ಬರೋದಿಲ್ಲ, ನೆಮ್ಮದಿಯಾಗಿ ಮಾಡ್ತಾರೆ, ಜಾಗ್ರತರಾಗಿ ಹುಷಾರು, ಇಷ್ಟೇ ವಾಸ್ತು.